ಫೋಟೋನಲ್ಲಿ ನೀವಿಬ್ರ ಇದ್ದೀರಾ? ನಮ್ ಪ್ರಪಂಚದಲ್ಲಿ ನಾವಿಬ್ರೆ. ಮನೆ ತುಂಬಾ ಚೆನ್ನಾಗಿಟ್ಟಿದ್ದೀರಾ. ಈ ಬೆಂಗಳೂರಲ್ಲಿ ಒಂದ್ ಸ್ವಂತ ಮನೆ ಇರೋದೇ ಸಮಾಧಾನ ಕಣಪ್ಪ. ನಮ್ ಸೀತಂಗೆ ಇದೇ ಆಧಾರನಪ್ಪ. ಸೀತಾ, ಅವ್ರನ್ನ ಕರ್ಕೊಂಡು ಹೋಗಿ ಮನೆ ತೋರ್ಸಮ್ಮ. ಅಜ್ಜಿ, ಮನೆ ಸ್ಟಾರ್ಟ್ ಆಗೋ ಅಷ್ಟರಲ್ಲೇ ಮುಗ್ದೋಗತ್ತೆ, ಇನ್ನೇನ್ ತೋರ್ಸೋದು? ಜೋಕ್ ಮಾಡ್ತೆ ಫ್ರೆಂಡ್. ನಮ್ಮ ಮನೆ ಚಿಕ್ಕದಾದ್ರೂ ಸೂಪರ್, ದೊಡ್ಡ ಮನೆ ಇದ್ರೆ ಇನ್ನೂ ಸೂಪರ್. ಅಲ್ಲಯ್ಯ, 100% ಬ್ಯಾಟ್ರಿ ಚಾರ್ಜ್ ಹಾಕೊಂಡು ಕಾಯ್ತಾ ಇದ್ದೀನಿ. ನೋಟಿಸ್ ಬಿಸಿ ಇನ್ನೂ ನಿಮ್ ತಂಗಿ ತಲೆಗೆ ಹತ್ತಿಲ್ಲ ಅನ್ಸುತ್ತೆ. ಫೋನೇ ಮಾಡ್ತಿಲ್ಲ. ಅಲ್ಲಯ್ಯ, ನೀನು ನಿಮ್ ತಂಗಿ ಹಿಂಗೇನ ಬೋರ್ಗಲ್ ಮೇಲೆ ಮಳೆ ಹುಯ್ದಂಗೆ ಸಾವಕಾಶವಾಗಿರ್ತೀರ? ನಿಮ್ ಅಪ್ಪನ ಹಿಂಗೆ ಇದ್ನಾ? ಇದಕ್ಕೆ ಯಾಕೆ ನಮ್ಮ ಅಪ್ಪನ ಹೇಳಿತೀಯ? ನಾನು ಹೇಳಿಲ್ಲ ಅಂದ್ರೆ ಲಾಯರ್ ಹೇಳಿತಾನ ಅದಕ್ಕೆ. ಸೀತಾ ಇನ್ನು ನೋಟಿಸ್ ನೋಡಿಲ್ಲ ಅನ್ಸುತ್ತೆ, ಮಾಡ್ತಾಳೆ, ಫೋನ್ ಮಾಡ್ತಾಳೆ, ನನಗ್ ಮಾಡದೆ ಇನ್ಯಾರಿಗ್ ಮಾಡ್ತಾಳೆ? ಮೊದ್ಲು ಆ ರುದ್ರಪ್ಪನ್ನ ಹೋಗ್ ನೋಡು, ಅವ್ನ್ ಎಲ್ಲ ಸರಿ ಮಾಡ್ತಾನೆ. ಅವನೊಬ್ಬ ಫೇಮಸ್ ಲಾಯರ್ ಅಂತ. ನಿನ್ ತಂಗಿ ತಲೆನ ಚೆನ್ನಾಗ್ ಮಾಲಿಶ್ ಮಾಡ್ತೀನಿ. ಯಾಕೆ ಇವಳು ಇನ್ನೂ ಫೋನೇ ಮಾಡಿಲ್ಲ? ಅವಳು ಹೋಗ ಅವನ ನೋಡಿದ್ರೆ ಮುಂದಿನ ಹೇಗೋ ನೋಡ್ಕೋತಾನೆ. ಫೋನೇ ಮಾಡ್ತಿಲ್ವಲ್ಲ ಇವಳು. ನನ್ ತಂಗಿ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಈ ನೋಟಿಸ್ ಅನ್ನ ನೋಡಿ ಅವಳು ಫೋನ್ ಮಾಡಲ್ಲ. ಇದಕ್ಕೇನು ವ್ಯವಸ್ಥೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಏನೇ ಇದೆ ವ್ಯವಸ್ಥೆ ಸದ್ಯಕ್ಕೆ? ಆ ಲಾಯರೇ ನಮಗ್ ದಾರಿ ದೀಪ. ಅಲ್ಲ, ನೀನ್ ಹೀಗ್ ಬುಡ ಸಾವಸ್ಕೊಂಡು ಕುತ್ಕೊಳ್ಳೋ ಬದ್ಲು ಒಂದ್ಸರ್ತಿ ನಿಮ್ ತಂಗಿ ಹತ್ರ ಹೋಗಿ ಮಾತಾಡ್ಬಾರ್ದ? ಸೋಂಬೇರಿ. ಏನ? ನನ್ ತಂಗಿ ಹತ್ರ ಹೋಗಿ ಮಾತಾಡದ? ಊರ್ಗೆಲ್ಲ ಅವಳು ಸೀತಾ, ನನ್ನ ಪಾಲ್ಗೆ ಕಾಳಿ. ಕಾಳಿ? ಅವಳ ಜಾಗದಲ್ಲಿ ನಾನಿದ್ದಿದ್ರೆ ನೀನು ಅಲ್ಲೇ ಹೂತ್ ಹಾಕ್ಬಿಡ್ತಿದ್ದೆ. ಈಗ ಏನಾದ್ರೂ ಅವಳು ಫೋನ್ ಮಾಡದೆ ಇರ್ಲಿ, ನಾನೇ ಅಲ್ಲಿಗೆ ಹೋಗ್ತೀನಿ. ಹುಡುಗ ನೋಡಕ್ ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆಯವನು ಕಾಣಿಸ್ತಾನೆ. ಮಾಮಾ, ತುಂಬಾ ಒಳ್ಳೆಯವರು, ಒಳಗೊಂದು ಹೊರಗೊಂದು ಆ ತರ ಇಲ್ಲ. ನೋಡಿದ್ರೇನೆ ಒಳ್ಳೆಯವನ ತರ ಕಾಣಿಸ್ತಾನೆ. ನೀನ್ ಅವನ ಬಗ್ಗೆ ಏನು ಜಾಸ್ತಿ ಹೇಳೇ ಇರ್ಲಿಲ್ಲ. ನಿನ್ ಜೊತೆನೆ ನಾ ಕೆಲಸ ಮಾಡೋದು. ಯಾವ್ರಂತೆ ಗೊತ್ತಿಲ್ಲ ಅಮ್ಮ. ಹೊಸ್ಬನ ಕಂಪನಿ ಕಳೊಬ್ರು, ಆದ್ರೆ ನಮ್ಮ ಆಫೀಸ್ಗೆ ಹೊಸಬ್ರು. ಸಿಹಿ ನೋಡು, ಅವಳು ಎಷ್ಟು ಬೇಗ ಹಚ್ಕೊಂಬಿಟ್ಟಿದ್ದಾಳೆ. ಅವನು ಅಷ್ಟೆ, ಮಗು ತರನೇ ಆಡ್ತಾ ಇದ್ದಾನೆ. ಮದ್ವೆ ಆಗಿದ್ಯಾ? ನೀ ಕೇಳಿಲ್ವಾ? ಬಿಡು, ನಾನೇ ಅವನನ್ನ ಕೇಳ್ತೀನಿ. ಅಯ್ಯೋ ಅಮ್ಮ. ಆಗ ನಮ್ಮೂರಲ್ಲಿ ನಾನೊಬ್ಬನೇ ಇಂಜಿನಿಯರು. ಓ ನೈಸ್. ನೀನೇನು ಓದಿದ್ಯಾ? ಅದು ಇವಾಗ ಮುಖ್ಯನಾ? ಇವ್ರು ಹೀಗೆಪ್ಪ, ಬಂದವ್ರಿಗೆಲ್ಲ ತಲೆ ತಿಂತಾರೆ. ಏನು ಅನ್ಕೋಬೇಡಿ. ನೀನ್ ನಗ್ತಾ ಇರೋದ್ ನೋಡಿದ್ರೆ ನಾನು ತಲೆ ತಿಂತಾ ಇದ್ದೀನಿ ಅನ್ಸುತ್ತೆ. ಅಯ್ಯೋ ಇಲ್ಲ ಇಲ್ಲ. ಫ್ರೆಂಡ್, ನನಗೆ ಎಲ್ಲ ಟಾಯ್ಸು ಇಷ್ಟ ಆಯ್ತು. ತುಂಬಾ ಥ್ಯಾಂಕ್ಸ್. ಫ್ರೆಂಡ್ಶಿಪ್ ಅಲ್ಲಿ ಥ್ಯಾಂಕ್ಸ್ ಎಲ್ಲ ಹೇಳಬಾರ್ದು. ಓಕೆನಾ? ಹೇಳ್ಬೇಕು ಫ್ರೆಂಡ್. ಆಗ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಅವಳಿಗೆ ಸರಿ ಅನ್ಸಿದ್ರೆ ಮಾತ್ರ ಅವಳು ಇಷ್ಟೊಂದು ಹಚ್ಕೊಳ್ಳೋದು. ನಿಮ್ಮನೇಲೂ ಯಾರು ಸಣ್ಣ ಮಕ್ಕಳಿದ್ದಾರಾ? ಅಮ್ಮ,
ಅಲ್ಲ ಕೇಳ್ದೆ, ಮಗು ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ರಲ್ಲ ಅದಕ್ಕೆ. ಅದು ಚಿಕ್ಕ ಮಕ್ಳು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ. ನಮ್ ಸೀತಾನೂ ಅಷ್ಟೇ, ವಯಸ್ಸು 30 ಆಗಿದೆ ಆದ್ರೂ ಅವಳು ಚಿಕ್ಕ ಮಗುನೇ. ಆಫೀಸ್ ಕೆಲ್ಸ ಆಗ್ಲಿ ಮನೆ ಕೆಲ್ಸ ಆಗ್ಲಿ ಎಲ್ಲಾದ್ರಲ್ಲೂ ಅಚ್ಚುಕಟ್ಟು. ನೋಡಿದೀನಿ. ಹೌದಾ, ನಿಮ್ಮನೇಲಿ ಎಷ್ಟ್ ಜನ ಅಂತ ಹೇಳಲೇ ಇಲ್ಲ. ನಾನೊಬ್ನೇ. ಒಬ್ನೇನಾ? ಉಳಿದವರೆಲ್ಲ ಊರಲ್ಲಿದಾರ? ಇಲ್ಲ. ಅಮ್ಮ. ಅಯ್ಯೋ, ನಾನೇನ್ ತಪ್ಪ ಕೇಳಿದ್ನಪ್ಪ? ಹಾಗೇನಿಲ್ಲ ಅಮ್ಮ, ನಾನೊಬ್ನೇ ಇದ್ದೀನಿ. ಹೌದೇನಪ್ಪ, ಮದ್ವೆ ವಯಸ್ಸು, ಒಂಟಿಯಾಗಿದ್ರೆ ಊರ್ಗೆ ಮಳೆ ಬರಲ್ವಂತೆ. ಈಗ ತಲೆ ತಿಂತಿರೋರು ಯಾರು? ಏ ನೀವು ಸುಮ್ನೆ ಇರಿ. ಈಗಿನ ಕಾಲದ ಹುಡುಗರಿಗೆ ಬುದ್ಧಿ ಹೇಳಕ್ಕೆ ನಾವಷ್ಟೇ ಇರೋದು ಅಲ್ವೇನಪ್ಪ? ದೊಡ್ಡವ್ರು ಹೇಳೋ ಮಾತು ಯಾವಾಗ್ಲೂ ಕರೆಕ್ಟೇ ಇರುತ್ತೆ ಬಿಡಿ. ಹೌದಪ್ಪ, ನೀನ್ ತುಂಬಾ ಬುದ್ಧಿವಂತ, ನೀನ್ ಏನು ಚಿಂತೆ ಮಾಡ್ಬೇಡ. ನಿಂಗ್ ಹುಡುಗಿ ಸಿಕ್ಲಿಲ್ಲ ಅಂದ್ರೆ ಹೇಳು, ನಾನ್ ಹುಡುಕ್ಕೊಡ್ತೀನಿ. ಅಮ್ಮ, ಯಾಕಪ್ಪ ನಿಂಗ್ ಮದ್ವೆ ಆಗಕ್ ಇಷ್ಟ ಇಲ್ವಾ? ನನ್ನ ಲೈಫಲ್ಲಿ ಅದಕ್ಕೆ ಜಾಗ ಇಲ್ಲ ಅನ್ಸುತ್ತಮ್ಮ. ಈಗ ಆಲ್ರೆಡಿ ನನ್ನ ಲೈಫಲ್ಲಿ ಒಂದು ಬ್ರೇಕಪ್ ಆಗಿದೆ. ಜೀವನಕ್ಕೊಂದು ಸಾಕಲ್ವಾ? ಸಿಹಿ, ನೀನ್ ಹೊಸ ಡ್ರಾಯಿಂಗ್ ಮಾಡಿದ್ಯಲ್ಲ, ಅದನ್ನ ನಿನ್ ಫ್ರೆಂಡ್ ತೋರ್ಸಲ್ವಾ? ಅಯ್ಯೋ, ಮರ್ತೆ ಬಿಟ್ಟೆ ಫ್ರೆಂಡ್, ಇಲ್ಲ ತರ್ತೀನಿ. ಸೀತಾ ಮೇಡಮ್, ನೀವು ಆರ್ಡರ್ ಮಾಡಿದ ವಾಷಿಂಗ್ ಮಿಷಿನ್ ಬಂದಿದೆ ಮೇಡಮ್. ನಾನು ಆಗ್ಲೇ ಆರ್ಡರ್ ಮಾಡದ್ನಲ್ಲ, ಯಾಕೆ ಇಷ್ಟು ಲೇಟು? ಸಾರಿ ಮೇಡಮ್, ಫುಲ್ ಟ್ರಾಫಿಕ್, ಅದಕ್ಕೆ ಲೇಟ್ ಆಯ್ತು. ಸರಿ. ಅಮ್ಮ, ಅಪ್ಪ, ಬನ್ನಿ ಬನ್ನಿ. ಅಮ್ಮ, ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಇದೆ, ಬನ್ನಿ ಬನ್ನಿ. ಸರ್ಪ್ರೈಸ್? ಸೀತಮ್ಮ, ಏನ್ ಸರ್ಪ್ರೈಸ್? ಇದೆ ಸರ್ಪ್ರೈಸ್. ಏನಿದು? ವಾಷಿಂಗ್ ಮಷೀನ್. ವಾಷಿಂಗ್ ಮಷೀನ್? ಹಾ, ಅಜ್ಜಿ ತಾತಂಗೆ. ಯಾಕಮ್ಮ ಇದೆಲ್ಲ ತರಕೋದೆ? ಅಮ್ಮ, ನೀವೇನು ಮಾತಾಡಂಗಿಲ್ಲ, ಇದು ನನ್ನ ಕಡೆಯಿಂದ ಸಣ್ಣ ಗಿಫ್ಟ್. ಇದು ನೀನ್ ಯಾಕಮ್ಮ ಖರೀದಿ ಮಾಡಕ್ ಹೋದೆ? ನಮ್ ವಾಷಿಂಗ್ ಮಿಷಿನ್ ನಾನೇ ರೆಡಿ ಮಾಡಿಸ್ತಿದ್ದೆ. ನಿಮ್ ವಾಷಿಂಗ್ ಮಿಷಿನ್ ನಾನ್ ನೋಡಿಲ್ವಾ? ಇಲ್ಲ, ಬೇಡ ಅಂತ ಹೇಳು. ಅವಳು ಮಾತಾಡ್ಬೇಡಿ ಅಂತ ಹೇಳಿದಾಳೆ. ನಾನು ಸಾಲ ಮಾಡಿದ್ದನ್ನ ತಂದಿದ್ದಲ್ಲ ಅಪ್ಪ, ನಮಗೆ ಬೋನಸ್ ಜೊತೆ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಆ ಎಕ್ಸ್ಟ್ರಾ ದುಡ್ಡಲ್ಲಿ ನಾನು ತಗೊಂಡಿದ್ದು. ನಮ್ ಬಾಸ್ ಎಷ್ಟು ಒಳ್ಳೆಯವ್ರು ಗೊತ್ತಾ, ಎಂಪ್ಲಾಯೀಸ್ ಕಷ್ಟನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಈ ನೋಟಿಸ್ ಬಂದಿರೋದು ಇವ್ರಿಗೆ ಗೊತ್ತಾ ಇಲ್ವಾ? ಗೊತ್ತಿದ್ದು ಇಷ್ಟೊಂದು ಖುಷಿಯಲ್ಲಿದ್ದಾರ? ಒಳಗಡೆ ತಗೊಂಡು ಹೋಗಿ ಫಿಕ್ಸ್ ಮಾಡ್ಬಿಡಿ. ನಡೀಪ್ಪ. ಸಾರಿ, ವಾಷಿಂಗ್ ಮಿಷಿನ್ ಬಂದ ಖುಷಿಲಿ ನಾನು ನಿಮ್ಮನ್ನ ಮರ್ತೇ ಬಿಟ್ಟೆ. ಓಕೆ, ನಿಜವಾಗ್ಲೂ ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ಅಲ್ಲ, ಅಷ್ಟು ನಾರ್ಮಲ್ ಆಗಿ ಕೂಲ್ ಆಗಿದ್ದೀರಲ್ಲ, ಅದಕ್ಕೆ ಕೇಳ್ದೆ. ಯಾವ ವಿಷಯ? ನೋಟಿಸ್ ನೋಡಿಲ್ವಾ? ಯಾವ ನೋಟಿಸ್? ಬ್ಯಾಂಕ್ ನೋಟಿಸ್.
ನಾನು ನೋಡಿದಾಗಿಂದ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಹೇಗೆ ಹೇಳೋದು ಅಂತ ಗೊತ್ತಾಗಲಿಲ್ಲ ಅಷ್ಟೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ನಮಗಿರೋದು ಈ ಮನೆ ಮಾತ್ರ, ಸಿಹಿಗೇನಾದರೂ ಈ ವಿಷಯ ಗೊತ್ತಾದ್ರೆ. ಡೋಂಟ್ ವರಿ, ಸಿಹಿಗೆ ವಿಷಯ ಗೊತ್ತಾಗೋದು ಬೇಡ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಏನು ಮಾಡೋಕ್ಕಾಗತ್ತೆ? ಬೇಡ ಬಿಡಿ, ನಾನೇ ಹೇಗೋಗಿ ಮ್ಯಾನೇಜ್ ಮಾಡ್ಕೋತೀನಿ. ಐ ಕ್ಯಾನ್ ರಿಯಲಿ ಹೆಲ್ಪ್ ಯು ಔಟ್. ಇಟ್ಸ್ ಓಕೆ, ಈ ವಿಷಯನ ಹೊರಗಡೆ ಎಲ್ಲೂ ಹೇಳಕ್ ಹೋಗ್ಬೇಡಿ. ಅಪ್ಪ ಅಮ್ಮಗೆ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ನೀವೇ ನೋಡಿದ್ರಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ. ನಾನು ಹಾಗೆ ಮಾಡಕ್ ಹೋಗ್ಬೇಡಿ, ಇಟ್ಸ್ ಅ ಲೀಗಲ್ ನೋಟಿಸ್, ಲೀಗಲ್ ಆಕ್ಷನ್ ಆಗ್ಬಿಡುತ್ತೆ. ನಿಮಗೆ ಭಯ ಪಡಿಸ್ಬೇಕು ಅಂತ ಹೇಳ್ತಿಲ್ಲ, ಬಟ್ ದಟ್ಸ್ ದ ಫ್ಯಾಕ್ಟ್. ಬ್ಯೂಟಿಫುಲ್, ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ. ಸೀತಮ್ಮನ ಹೀಗೆ ಹೇಳುದು, ಇದು ನನ್ನ ಪ್ಯಾಲೇಸ್, ದೊಡ್ಡ ಮನೆ, ನಾನು ಎಲ್ಲ ಕಡೆ ಆಟ ಆಡ್ಬೋದು. ನನ್ಗೆ ಅಂತ ದೊಡ್ಡ ರೂಮ್ ಇರತ್ತೆ ಗೊತ್ತಾ? ಸಿಹಿ ಪುಟ, ಊಟ ರೆಡಿ ಆಗಿದೆ, ತಟ್ಟೆ ಇಡ್ತೀಯ ಪ್ಲೀಸ್? ಓಕೆ ಸೀತಮ್ಮ. Don't worry, everything is going to be all right. Sitama, naavu ondina armanege hogtivi alva? Amma Sitamma, hoguva bare naavu ondu chandadara manege. Hege kandamma, putta putta hejje ittu dodda dodda mettilu hatti holage ಕೂತುಕೊಂಡು ಆಟ ಆಡೋಣ. ನಿಮಗೆ ಗೊತ್ತಾ ಸಿಹಿ ಪುಟ್ಟ, ಅರಮನೆ ಎಷ್ಟು ದೊಡ್ಡದಂತ. ನಾವಿಬ್ಬರೇ ಹೋಗಿ ಅಲ್ಲಿ ಹೇಗೆ ಇರೋದು, ತಾತ ಅಜ್ಜಿ ಎಲ್ಲರ ಬಿಟ್ಟು ಏನು ಮಾಡೋದು? ಮೂರ್ತಿ ತಾತ ಶಾಂತಜ್ಜಿ, ನಿಮ್ಮನ್ನು ಬಿಟ್ಟು ಹೋಗ್ತೀನ, ಬನ್ನಿ ಬೇಗ ಅರಮನೆಗೆ. ನಮ್ಮ ಅರಮನೆಗೆ ದೊಡ್ಡ ಕಿಟಕಿ ಉಂಟು, ಬಣ್ಣದ ಗೋಡೆ ಉಂಟು, ಪಳಪಳ ಅರಮನೆಗೆ. ಮಹಾರಾಣಿ ಅಲ್ ನೋಡಿ, ಅರಮನೆ ಹೆಸರು ಏನ್ ಹೇಳಿ? ಪಾಪ ನಿಮ್ ದೊಡ್ಡ ಫ್ರೆಂಡ್ ಅರಮನೆ ನೋಡ ಕಾಯ್ತಿದ್ದಾರೆ. ಅಯ್ಯೋ ಪೆದ್ದು ಫ್ರೆಂಡು, ಅರಮನೆಗೆ ಯಾಕೆ ಹೆಸರು? ಅರಮನೆ ಅರಮನೆಯೇ, ನಾನು ಅಲ್ಲೇ ಇರುವೆ, ನೀನು ಬರುವ ಮೊದಲೇ ಹೇಳು, ಆಚೆ ಬರು. ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ನಂಗೆ ಇಲ್ಲಿ ಲೇಟ್ ಆಯ್ತು, ನಾನು ನೋಡ್ತೀನಿ. ಏನಪ್ಪ ನಮ್ಮ ಮನೆಗೆ ಮೊದಲನೇ ಸಲ ಬಂದಿದೀಯ, ಪಾನಿಪುರಿ ಪಾರ್ಟಿಗೆ ಅಂತ ಬಂದು ಹಾಗೆ ಹೋಗ್ತಾರಾ? ತಿನ್ಕೊಂಡು ಹೋಗ್ಬೇಕು. ಪರವಾಗಿಲ್ಲ ಅಮ್ಮ, ಇನ್ನೊಂದ್ಸಲ. ಇಲ್ಲ ಇಲ್ಲ ನಡಿ ಸೀತಾ, ನಾವು ರೆಡಿ ಮಾಡೋಣ. ಇನ್ನೊಂದು 10 ನಿಮಿಷಕ್ಕೆ ಲೈನ್ ಚೇಂಜ್ ಆಗತ್ತೆ.
ಕರೆಂಟ್ ಹೋಗುತ್ತೆ. ಅಷ್ಟರೊಳಗೆ ಊಟ ಮುಗಿಸ್ಕೊಂಡ್ಬಿಡೋಣ. ನಿಮ್ಮ ಏರಿಯಾದಲ್ಲಿ ಕರೆಂಟೇ ಹೋಗಲ್ವಪ್ಪ? ಇವ್ರೇನು ಫಾರಿನ್ ಎಲ್ಲ ಇದ್ದಾರೆ, ಬೆಂಗಳೂರಲ್ಲಿ ಕರೆಂಟ್ ಹೋಗದೆ ಇರೋ ಏರಿಯಾ ಯಾವ್ದಿದೆ ಹೇಳ? ನೀನ್ ತಿನ್ನಪ್ಪ ಅವಳು ಹೇಳ್ತಾಳೆ ಅಂತಂದ್ರೆ. ಏನಪ್ಪ, ಪೆಟ್ಟಾದ್ರೇನೆ ಕಲ್ಲು ದೇವ್ರಾಗದು. ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ, ಹಾಗಂತ ಮದ್ವೆನೆ ಬೇಡ ಅಂತ ಅನ್ಬೇಡಪ್ಪ. ನಿನಗೋಸ್ಕರ ಒಂದು ಹುಡುಗಿ ಹುಟ್ಟೇ ಇರ್ತಾಳೆ, ಅವಳು ನಿನ್ಗೆ ಸಿಕ್ಕೇ ಸಿಗ್ತಾಳೆ. ಥ್ಯಾಂಕ್ ಯು ಫಾರ್ ಯುವರ್ ಪಾನಿಪುರಿ ಪಾರ್ಟಿ. ಥ್ಯಾಂಕ್ ಯು ಬ್ರೋ. ತಾತ ನಾನು ಇನ್ನು ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ ಕಣಪ್ಪ. ಅಮ್ಮ ಹೋಗಿ, ನಾ ಹೇಳಿರೋದು ಜ್ಞಾಪಕ ಇಟ್ಕೋಪ್ಪ. ಮನೆಗೆ ಆಸೆ ಪಡ್ತಿದ್ದಾಳೆ ನನ್ನ ಮಕ್ಕಳು. ಈ ವಿಷಯ ಎಲ್ಲ ಗೊತ್ತಾದ್ರೆ ಮಕ್ಕಳು ದೇವ್ರ ಸಮಾನ, ಅವ್ರ ಮನ್ಸಾರೆ ಅನ್ಕೊಂಡಿದ್ದು ಯಾವಾಗ್ಲೂ ನಡೆದೆ ನಡೆಯುತ್ತೆ ಅಂತಾರೆ. ಅರಮನೆಗೆ ಆಸೆ ಪಟ್ಟಿದ್ ಸಹ ನಡೆಯುತ್ತೆ. ಆಗ ಈ ಡ್ರಾಯಿಂಗ್ ಮಾತ್ರ ನಾನು ಇಟ್ಕೊಂತೀನಿ. ಸೊ ಪ್ಲೀಸ್ ಕೀಪ್ ದಿಸ್ ಸೇಫ್. ಇದು ನಂದು, ನಾನು ಬರ್ತೇನೆ. ಕೆಲಸ ಫಿನಿಶ್ ಆಗೋದೆ ಬೇಡ ಅಂತ ಮನ್ಸಲ್ಲಿ ಅನ್ಕೋತಾ ಇದ್ದೀನಿ. ನಿನ್ ಬೇಡ ಅಂತ ಅನ್ಕೊಂಡ್ರೆ ಆಗಲ್ಲ ಬಿಡು. ಹಾಯ್ ಫ್ರೆಂಡ್. ಮಲೇಷ್ಯಾದಲ್ಲಿ ಒಬ್ಬಂಟಿಯಾಗಿರೋದೆ ನನ್ನ ಜೀವನ ಅನ್ಕೊಂಡಿದ್ದೆ. ಬಟ್ ಈ ಪುಟ್ಟ ಮಗು, ಪುಟ್ಟ ಮನೆ, ಅವ್ರ ಖುಷಿ ಎಲ್ಲ ನೋಡಿದ್ಮೇಲೆ ಜೀವನದ ಅರ್ಥನೇ ಬೇರೆ ಅನ್ನಿಸ್ತಿದೆ. ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರೂ ಒಂಚೂರು ತೋರಿಸ್ಕೊಳ್ಳಲ್ಲ ಅವ್ರ ಮನೇನ. ಆ ಖುಷಿನ ಉಳ್ಸೋಕ್ಕೆ ನಾನು ಏನಾದರೂ ಮಾಡಲೇಬೇಕು.